ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸ್ಫೂರ್ತಿ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ ಅಂತ. ಸೊ ಅದಕ್ಕೆ ನನ್ನ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತಂದ್ರೆ, ವೈ ಐ ಚೂಸ್ ದಿಸ್ ಪ್ರೊಫೆಷನ್. ಸೊ ನಾನು ಯಾಕೆ ಈ ಪ್ರೊಫೆಷನ್ ಅನ್ನ ಚೂಸ್ ಮಾಡಿದೆ ಅಂತ ಇವತ್ತು ವಿಡಿಯೋದಲ್ಲಿ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಬಿಫೋರ್ ನಾನು ಮೇಕಪ್ ಆರ್ಟಿಸ್ಟ್ ಆಗೋಕ್ಕಿಂತ ಮುಂಚೆ ಏನು ಮಾಡ್ತಿದ್ದೆ ಅನ್ನೋದನ್ನ ಒಂದು ಚಿಕ್ಕದಾಗಿ ಹೇಳ್ತೀನಿ. ನನ್ನ ಡಿಗ್ರಿ ಆಫ್ಟರ್ ಡಿಗ್ರಿ ಒಂದು 15 ಡೇಸ್ ಏನೋ ಮನೆಯಲ್ಲಿದ್ದೆ ಅಷ್ಟೇ. ಅದಾದಮೇಲೆ ಒಂದು ಒಳ್ಳೆ ಕಡೆ ಕೆಲಸ ಸಿಕ್ತು, SCGಲಿ ಅಂದರೆ ಪೇಷಂಟ್ ಕೇರ್ ಆಫೀಸರ್ ಆಗಿ ವರ್ಕ್ ಮಾಡಿದೆ. ಅದಾದಮೇಲೆ ಅಲ್ಲೊಂದು 6 ಮಂತ್ಸ್ ಅಷ್ಟೇ ಇದ್ದಿದ್ದು. ಅದಾದಮೇಲೆ ನನಗೆ ನಿಮಾನ್ಸ್ ಹಾಸ್ಪಿಟಲಲ್ಲಿ ರಿಸೆಪ್ಷನಿಸ್ಟ್ ಆಗಿ, ಅಂದರೆ ಮೇನ್ ರಿಸೆಪ್ಷನಿಸ್ಟ್ ಆಗಿ ನನಗೆ ಕೆಲಸ ಸಿಕ್ತು. ಒಳ್ಳೆ ಪ್ಯಾಕೇಜ್ ಇತ್ತು, ಒಳ್ಳೆ ಸ್ಯಾಲ್ರಿ ಕೂಡ ಇತ್ತು. ಬಟ್ ಅದಕ್ಕಿಂತ ಬಿಫೋರ್ ನನ್ನ ತಲೆಯಲ್ಲಿ ಏನಿತ್ತಿತ್ತು ಅಂದರೆ, ನನಗೆ ಅಂದರೆ ಕೆಲಸ ಅಷ್ಟೊಂದು ಇಷ್ಟ ಇರಲಿಲ್ಲ. ಪೇರೆಂಟ್ಸ್ ಪ್ರೆಷರಿಂದ ನಾನು ಕೆಲಸ ಮಾಡ್ತಿದ್ದಿದ್ದು ಅಷ್ಟೇ, ಮತ್ತು ಒಳ್ಳೆ ಸ್ಯಾಲ್ರಿ ಇತ್ತು ಅನ್ನೋ ಒಂದು ರೀಸನಿಂದ ನಾನು ಮಾಡ್ತಿದ್ದಿದ್ದು. ಬಟ್ ಚಿಕ್ಕೋಳಿಂದನೂ ಒಂದು ಡ್ರೀಮ್ ಇತ್ತು, ನನಗೆ ಫ್ಯಾಷನ್ ಡಿಸೈನರ್ ಆಗಬೇಕು, ಇಲ್ಲ ಡ್ರಾಯಿಂಗ್ ಟೀಚರ್ ಆಗಬೇಕು, ಈ ಥರನೇ ನನಗೆ ಇದ್ದಿದ್ದು. ಅಂದರೆ ಒಂದು ಹಾರ್ಟ್ ಬಗ್ಗೆನೇ ಇಂಟ್ರೆಸ್ಟ್ ಜಾಸ್ತಿ ಇದ್ದಿತ್ತು ನನಗೆ. ಸೊ ಅವಾಗ ಒಂದು 1.5 ಇಯರ್ ಏನೋ ಕೆಲಸ ಮಾಡಿದೆ ನಿಮಾನ್ಸಲ್ಲಿ. ಅದಾದಮೇಲೆ ಡೈಲಿ ಯೋಚನೆಗಳು ಸ್ಟಾರ್ಟ್ ಆಗ್ತಿತ್ತು, ಏಕೆ ಆಫ್ಟರ್ ಕೋವಿಡ್ ಏನಾದರೂ ಮಾಡಿಬಿಡೋಣ, ಕೆಲಸ ಬಿಟ್ಬಿಡೋಣ, ಇದೇ ಥರ ಡಿಸೈಡ್ ಮಾಡ್ತಿದ್ದೆ. ಅವಾಗ ನನಗೆ ಇನ್ಸ್ಟಾಗ್ರಾಮ್ ತೆಗೆದ ತಕ್ಷಣ ಬರ್ತಿದ್ದಿದ್ದೆ ಮೇಕಪ್. ಅವಾಗೊಂದು ಟ್ರೆಂಡಿಂಗ್ ಇತ್ತು, ಆದರೆ ಆಫ್ಟರ್ ಕೋವಿಡ್ ಆದಮೇಲೆ ಮೇಕಪ್ಗೆ ಸ್ವಲ್ಪ ಟ್ರೆಂಡಿಂಗ್ ಜಾಸ್ತಿನೇ ಆಗಿತ್ತು. ಅಲ್ಲಿವರೆಗೂ ಅಷ್ಟು ಮೇಕಪ್ ಬಗ್ಗೆ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ನಾಲೆಜು ಇರಲಿಲ್ಲ. ಆವಾಗ ನಾನು ಏನಂದ್ಕೊಂಡೆ, ಓಕೆ ಇದನ್ನ ನಾನು ಯಾಕೆ ಹೋಗ್ಬಾರ್ದು ಅಂದರೆ, ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತಲೇ ಚಿಕ್ಕೋಳಿಂದ ಏನಿರಲಿಲ್ಲ ನನಗೆ. ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇದ್ದಿದ್ದು, ಇಲ್ಲಿಗೆ ತೊಗೊಂಡೋಯ್ತು. ಓಕೆ ಇದನ್ನು ನಾನು ಯಾಕೆ ತಗೋಬಾರ್ದು ಅಂದರೆ, ಇದನ್ನು ಯಾಕೆ ನಾನು ಮಾಡಬಾರ್ದು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡು, ಓಕೆ ಅದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅಲ್ಲಿ ನನಗೆ ಗೊತ್ತಾಯಿತು ಇದಕ್ಕೆ ತುಂಬಾ ಇನ್ವೆಸ್ಟ್ ಮಾಡಬೇಕು ಅಂತ. ಅಲ್ಲಿವರೆಗೂ ನನಗೆ 0 ನಾಲೆಜ್ ಇದ್ದಿದ್ದು ಮೇಕಪ್ ಬಗ್ಗೆ, ಅಂದರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಬೇಕಾ, ಇಷ್ಟೆಲ್ಲ ಫೀಸ್ ಇರುತ್ತಾ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಮೇನ್ ಏನು ಅಂತಂದರೆ, ನಾನು ಇವಾಗ ಕಲಿಬೇಕು ಅಂದರೆ 35 ಡೇಸ್ ಕೋರ್ಸ್ ಇರುತ್ತೆ ಅಂತ ಅಂದರೆ, ನಾನು ಈ ಕಡೆ ಕೆಲಸ ಬಿಡಬೇಕಿತ್ತು. ನನಗೆ 1 ಮಂತ್ವರೆಗೂ ಯಾರೋ ನೀನು ಕೆಲಸ ಬಿಟ್ಬಿಟ್ಟು ಹೋಗಿ ಕಲಿ ಅನ್ನೋ ಥರ ಇರಲಿಲ್ಲ ನನ್ನ ಕೆಲಸ. ಅಲ್ಲಿ ನಾನು ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡೋದ್ರಿಂದ ನನಗೆ ಕೆಲಸ ಮಾಡಲೇಬೇಕಿತ್ತು. ಒಂದು ಅವರ್ಗೂ ನಮ್ಮಲ್ಲಿ ಲೆಕ್ಕ ಇರ್ತಿತ್ತಲ್ಲ, ಅದಕ್ಕೆ ಆವಾಗ ನಾನು ಹಿಂಗೆ ಸರ್ಚ್ ಮಾಡುವಾಗ ಕೆಲವ್ರ ಹತ್ರ ಡಿಸ್ಕಸ್ ಮಾಡಿದೆ. 2 ಮಂತ್ಸ್ವರೆಗೂ ಟೈಮ್ ತೊಗೊಂಡು ಇದ್ರ ಬಗ್ಗೆ ಎಲ್ಲ ನಾನು ರಿಸರ್ಚ್ ಮಾಡೋದಾಗಿರ್ಬೋದು, ಯಾರ ಹತ್ರ ಕಲ್ತ್ರೆ ಬೆಸ್ಟ್ ಏನು ಅಂತ. ಬಟ್ ಒಳ್ಳೊಳ್ಳೆ ಅಕಾಡೆಮಿಲಿ ನಾನು ಕೇಳಿದೆ, ಅಲ್ಲೆಲ್ಲ ನಮಗೆ ಲ್ಯಾಕ್ ಟುಗೆದರ್ ಇವಾಗಲೂ ಅಷ್ಟೇ ಇದೆ. ಫೀಸ್ ಆಗಿರ್ಬೋದು, ಫೀಸ್ ಕೊಡೋದೇನು ದೊಡ್ಡ ವಿಷಯ ಅಲ್ಲ, ಅದಾದಮೇಲೆ ನಾವು ಪ್ರಾಡಕ್ಟ್ಸ್ ತೊಗೊಳ್ಳೋದಾಗಿರ್ಬೋದು, ಅದು ನಮಗೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಆವಾಗ ನಾನು ಇದ್ಯಾಕೋ ನಮಗೆ ಸರಿ ಹೋಗ್ತಿಲ್ಲ ಅಂತೇಳಿ ಪೇರೆಂಟ್ಸ್ ಹತ್ರನೂ ಡಿಸ್ಕಸ್ ಮಾಡಿದೆ. ಬಟ್ ಪೇರೆಂಟ್ಸ್ ಹೇಳಿದ್ದು ಇಷ್ಟೇ, ನೀನು ಮಾಡೋದು ಮಾಡ್ತೀಯ, ಕೆಲಸ ಅಂತೂ ಬಿಡಬೇಡ, ನಿಮ್ಮನ್ಸಲ್ಲಿ ಕೆಲಸ ಅಂತೂ ಬಿಡಬೇಡ, ಯಾಕೆಂದರೆ ಒಳ್ಳೆ ಕೆಲಸ ಮಾಡ್ತಿದ್ಯ ಬಿಡಬೇಡ ಅಷ್ಟೇ ಹೇಳಿದ್ದು. ಯಾಕೆಂದರೆ ಬಿಟ್ಟರೆ ನನಗೆ ನೆಕ್ಸ್ಟ್ ಡೇ ಇಂದ PG ಅಮೌಂಟ್ ಬೇಕು, ಜೊತೆಗೆ ನನ್ನ ಡೈಲಿ ಎಕ್ಸ್ಪೆನ್ಸಸ್ಗೆ ಅಮೌಂಟ್ ಬೇಕು, ಇದಕ್ಕೆಲ್ಲ ಬೇಕಾಗುತ್ತೆ ಅನ್ನೋದು ಒಂದು ತಲೆಯಲ್ಲಿ ಇತ್ತಲ್ಲ, ಅದಕ್ಕೆ ನಾನು ಕೆಲಸ ಬಿಡಕ್ಕೆ ರೆಡಿ ಇರಲಿಲ್ಲ. ಅದಾದ್ಮೇಲೆ ನಾನು ಒಬ್ಬರ ಹತ್ರ ಡಿಸ್ಕಸ್ ಮಾಡುವಾಗ ನನಗೆ ನಮ್ಮ ಸರ್ ಸಜೆಸ್ಟ್ ಮಾಡಿದ್ರು, ಒಬ್ರು ಮೇಡಮ್ ಇದ್ದಾರೆ ಅವ್ರು ಮನೆಯಲ್ಲೇ ಹೇಳ್ಕೊಡ್ತಾರೆ, ನಿಮ್ಗೆ ಏನಾದ್ರೂ ಕಂಫರ್ಟಬಲ್ ಇದ್ರೆ ನೀನು ಹೋಗ್ಬೋದು ಅವ್ರ ಹತ್ರ ಅಂತ ಅಂದ್ರು. ಸೊ ಅದಕ್ಕೆ ನಾನು ಅದಕ್ಕೆ ಯೋಚನೆ ಮಾಡಿದೆ, ಓಕೆ ನನಗೆ ಅಕಾಡೆಮಿನೇ ಬೇಕು, ಆ ಥರನೇ ಇದು ಬೇಕು ಅಂತ ಏನಿಲ್ಲ, ಎಲ್ಲೋ ಒಂದು ಕಡೆ ಕಲ್ತ್ಕೊಂಡ್ರೆ ಸಾಕು, ನನಗೆ ಬೇಸಿಕ್ ಒಂದು ಹೇಳ್ಕೊಟ್ರು, ಲೈಕ್ ನೆಕ್ಸ್ಟ್ ನಾವು ಹೋಗ್ಬೋದಲ್ಲ ಅನ್ನೋ ಥರ ಒಂದು ಥಾಟ್ ಇಟ್ಕೊಂಡು ನಾನು ಅವ್ರ ಹತ್ರ ಜಾಯ್ನ್ ಆದೆ. ಎಲ್ಲರಿಗೂ 35 ಡೇಸ್ ಇರುತ್ತೆ ನಿಮಗೆಲ್ಲ ಕೋರ್ಸಸ್ಸು, ಬಟ್ ನನಗೆ ನಾನು 2 ಮಂತ್ಸ್ ಕಲ್ತಿದ್ದು ಅಲ್ಲಿ. ಅದು ಯಾವ ಥರ ಇತ್ತು ಅಂತಂದರೆ, ನಾನು 2 ಮಂತ್ಸ್ವರೆಗೂ ನಿಮ್ಮನ್ಸಲ್ಲಿ ಸೆಕೆಂಡ್ ಶಿಫ್ಟ್ ಮಾಡಿದ್ದೀನಿ, ಅಂದರೆ ಮಾರ್ನಿಂಗ್ 7:30 ಇಂದ 11:30 ವರೆಗೂ ನಾನು ಅಲ್ಲಿ ಕಲಿಯೋದು, ಮತ್ತು 1 ಅವರ್ ನಾನು ನಾಗರಬಾವಿ ಟು ನಿಮ್ಮನ್ಸ್ ಹಾಸ್ಪಿಟಲ್ಗೆ ಬರಬೇಕು, 1 ಅವರ್ ಆಗ್ತಿತ್ತು. 12:30 ಇಂದ ನಾನು ನೈಟ್ 9:30 ವರೆಗೂ ನಾನು ಶಿಫ್ಟ್ನ ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಈ ಥರ ಸತತ 2 ಮಂತ್ಸ್ ನಾನು ಮಾಡಿದ್ದೀನಿ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಲೈಕ್ ನೀವೇನಾದರೂ ವರ್ಕ್ ಮಾಡ್ತಾ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಇದ್ದರೆ ನೀವು ಈ ಥರ ಆಲ್ಟರ್ನೇಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಇದು ನನ್ನ ಪರ್ಸ್ನಲ್ ಸ್ಟೋರಿ, ನಿಮಗೆ ನಿಮಗೆ ಫ್ರೀ ಆಗಿದ್ದೀರಾ, ನೀವು ಇದ್ದೀರಾ ಅಂತಂದರೆ ನೀವು ಆರಾಮಾಗಿ ಹೋಗಿ ಜಾಯ್ನ್ ಆಗ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಇದು ನನ್ನ ಪರ್ಸ್ನಲ್ ಸ್ಟೋರಿ, ನೀವು ಯಾರಾದ್ರೂ ವರ್ಕಿಂಗಲ್ಲಿ ಇದ್ದವರು ಈ ಥರ ಒಂದು ಆಲ್ಟರ್ನೇಟ್ ಮಾಡ್ಕೊಳ್ಳಿ ಅನ್ನೋ ಒಂದು ರೀಸನಿಗೆ ನಾನು ನನ್ನ ಒಂದು ಪರ್ಸ್ನಲ್ ಸ್ಟೋರಿನ ಹೇಳ್ತಾ ಇದ್ದೀನಿ. ಸೊ ಇದಾದಮೇಲೆ ನನಗೆ ಪ್ರಾಡಕ್ಟ್ಸಿಗೆ ದುಡ್ಡು ಬೇಕಿತ್ತು. ಇದಕ್ಕಿಂತ ಮುಂಚೆ ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನು ಗಾಡಿ ತೊಗೊಂಡಿದ್ದು, ಅಂದರೆ ಬ್ಯಾಂಗ್ಳೂರಲ್ಲಿ ನಾವು ಬಸ್ಸಲ್ಲೆಲ್ಲ ಓಡಾಡ್ಕೊಂಡು ಮಾಡ್ತೀವಿ ಅಂದರೆ ಅದು ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ನಾನು ಒಂದು ಗಾಡಿ ತೊಗೊಳ್ಳೋಣ ಅಂತ ಹೇಳಿ ಗಾಡಿ ತೊಗೊಂಡಿದ್ದು. ಅದು ಒಂದು 25,000 ಕೊಟ್ಟು ಡೌನ್ ಪೇಮೆಂಟ್ ಮಾಡಿ ಮಂತ್ಲಿ 2,200 ಏನೋ ಕಟ್ಟಾಗ್ತಿತ್ತು. ಇವಾಗ ಈ ನವಂಬರ್ ಬಂದರೆ ನಂದು ಅದು
ಅದು ಲೋನ್ ಕ್ಲಿಯರ್ ಆಗುತ್ತೆ ನನ್ನ ಗಾಡಿದು. ಸೊ ಫಸ್ಟ್ ನಾನು ಗಾಡಿ ತಗೊಂಡೆ, ಗಾಡಿ ತಗೊಂಡು ನಾನು ಡೈಲಿ ಗಾಡಿಲೆ ನಾಗರಬಾವಿ ಟು ಸಾರಿ ನಿಮಾನ್ಸಿಂದ ನಾಗರಬಾವಿಗೆ ಬರ್ತಾ ಇದ್ದಿದ್ದು. ಈ ಥರ ಎಲ್ಲ ಆಗೋಯ್ತು. ಹೇಗೋ ಒಂದು ಟೂ ಮಂತ್ಸ್ ನಾನು ಕಲ್ತ್ಕೊಂಡ್ಬಿಟ್ಟೆ, ಅದೊಂದು ಖುಷಿ ಇದೆ. ಅದಾದ್ಮೇಲೆ ವಾಟ್ ನೆಕ್ಸ್ಟ್? ಏಕೆಂದ್ರೆ ನಂಗೆ ತುಂಬಾ ಜನ ಹೇಳಿದ್ರು ನೀನು ತುಂಬಾನೇ ರಿಸ್ಕ್ ತಗೊಳ್ತಾ ಇದೀಯಾ, ಏನೋ ಕೈ ಸುಟ್ಕೊಂತೀಯಾ, ಎಲ್ಲ ಬರೀ ಒಂಥರ ನೆಗೆಟಿವ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ನಂಗೆ ಯಾರು ಪಾಸಿಟಿವ್ ಆಗಿ ಹೇಳೋರೇ ಇರಲಿಲ್ಲ. ಬಟ್ ಅಲ್ಲಿ ನನಗೆ ನನ್ನ ನಮ್ಮ ಶರತ್ತೆ ನನಗೆ ಏನಂತಾರೆ, ನೀನು ಮಾಡು, ನಿನ್ ಕೈಲಿ ಆಗುತ್ತೆ. ಯಾಕಂದ್ರೆ ಅವರು ಒಬ್ರೊಬ್ರ ಬಗ್ಗೆ ಅವ್ರವ್ರಿಗೆ ಗೊತ್ತಿರುತ್ತೆ, ಒಬ್ರ ಬಗ್ಗೆ ಅಂದ್ರೆ ನಮ್ಗೆ ಯಾಕೆ ಕ್ಲೋಸ್ ಇರ್ತಾರೆ ಅವ್ರಿಗೆ ಅವ್ರವ್ರ ಬಗ್ಗೆ ಗೊತ್ತಿರುತ್ತೆ ಅಷ್ಟೇ, ಬಿಟ್ರೆ ಯಾರಿಗೂ ಗೊತ್ತಿರಲ್ಲ. ನೀವು ಮಾಡ್ತೀರಾ, ಎಲ್ಲಿಂದನೋ ಬಂದಿದ್ದೀರಾ, ಆ ಥರದ್ದೆಲ್ಲ ಒಂದು ಮಾತುಗಳು ನನಗೆ ಕೇಳ್ತಾ ಇದ್ರು. ಇವನ್ ನನ್ನ ಪೇರೆಂಟ್ಸ್ಗೆನೆ ನಾನು ಹೇಳಿರ್ಲಿಲ್ಲ ನಾನು ಮೇಕಪ್ ಕಲಿತೀನಿ ಅಂತ ಹೇಳಿದ್ದೆ, ಬಟ್ ಕಲ್ತಿದ್ದೀನಿ, ಈಗ ಆರ್ಡರ್ಸ್ಗೆ ಹೋಗ್ತಿದ್ದೀನಿ ಅಂತ ನಾನು ಹೇಳೇ ಇರಲಿಲ್ಲ. ಒಳ್ಳೊಳ್ಳೆ ಆರ್ಡರ್ಸ್ ಯಾವ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದರೆ, ನನ್ನ ಫಸ್ಟು ಆರ್ಡರ್ ಬಂದು ನನ್ನ ಫ್ರೆಂಡೇ ಕೊಡಿಸಿದ್ದು, ಪಲ್ಲವಿ ಅಂತ. ಅವಳದು ಒಂದು ಸಾಂಗ್ ಶೂಟ್ ಮಾಡಿದ್ರು, ಅಂದರೆ ಆಲ್ಬಮ್ ಸಾಂಗ್, ಅದಿನ್ನೂ ಯೂಟ್ಯೂಬಲ್ಲಿ ಇದೆ. ಒಂದು ಅಂದರೆ ಒಂದು ಮದುವೆ ಥರದ ಸೆಟಪ್, ಅದಕ್ಕೆ ಅವಳಿಗೆ ಮೇಕಪ್ ಮಾಡಬೇಕಿತ್ತು. ಬಟ್ ನನ್ನ ಹತ್ರ ಪ್ರಾಡಕ್ಟ್ಸ್ ಇರಲಿಲ್ಲ, ಅವಾಗ ನಮ್ಮ ಮ್ಯಾಮ್ ನನಗೆ ಪ್ರಾಡಕ್ಟ್ಸ್ ಕೊಟ್ಟರು. ಸೊ ನಾನು ಹೋಗಿ ಮಾಡಿಬಿಟ್ಟು ಬಂದೆ. ನನ್ನ ಫಸ್ಟ್ ಪೇಮೆಂಟ್ 3,500. ಸೊ ನನಗೆ ಅದು ಒಂದು ಖುಷಿ, 3,500 ಒಂದು ದಿನಕ್ಕೆ ಅಂದರೆ. ಏಕೆಂದರೆ ನನಗೆ ಒಂದು ದಿನಕ್ಕೆ ಸ್ಯಾಲ್ರಿ 800 or 900 ಇರುತ್ತೆ, ಅಂದರೆ ಒಂದು ಡೇ ಲೆಕ್ಕಾಚಾರ ಬಂದರೆ. ಇಲ್ಲಿ 3,500 ಸಿಗ್ತಾ ಇದೆ ಅಂದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ಮೈಸೂರಲ್ಲಿ ಇದ್ದಿದ್ದು ಶೂಟು, ಈ ಥರ ನನ್ನ ಆರ್ಡರ್ ಸ್ಟಾರ್ಟ್ ಆಗಿದ್ದು. ಇದ್ರ ಬಗ್ಗೆ ಇನ್ನೂ ಹೇಳ್ತೀನಿ, ಒಂದು ಸ್ವಲ್ಪ ಕಾಫಿನೋ ಟೀನೋ ಏನಾದರೂ ಮಾಡ್ಕೊಂಡು ಹೇಳೋಣ, ಯಾಕೆಂದರೆ ನಿಂತಿರೋ ಜಾಗದಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ ಕೇಳೋಕ್ಕೆ. ಸೊ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಸೊ ಇವಾಗ ಟೀ ಮಾಡಿಕೊಂಡು ಇನ್ನು ಮುಂದಿನ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ನಾನು ಎಲ್ಲಿ ನಿಲ್ಸಿದೆ ಅಂದರೆ, ನನ್ನ ಫಸ್ಟ್ ಪೇಮೆಂಟ್ ಬಂದು 3,500 ಅಂತ ಹೇಳಿದೆ. ಸೊ ಅದಾದಮೇಲೆ ನಮ್ಮ ಅಕ್ಕ ನನಗೆ ಒಂದು ಬ್ರೈಡ್ನ ರೆಫರ್ ಮಾಡಿದ್ರು, ಅಂದರೆ ಒಂದು ಬ್ರೈಡಲ್ ಮೇಕಪ್ಗೆ ರೆಫರ್ ಮಾಡಿದ್ರು. ಅದು ನನಗೆ ಒಂದು 16,000 ಇತ್ತು. ಅಂದರೆ ನಾನು ಸ್ಟಾರ್ಟಿಂಗ್ ನಿಮ್ಗೆ ಅಮೌಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಲೈಕ್ ಇಷ್ಟಿಷ್ಟು ಅರ್ನಿಂಗ್ಸ್ ಇತ್ತು ಅಂತ. ಲೈಕ್ ಅದಾದಮೇಲೆ ನಿಮ್ಗೆ ಗೊತ್ತಲ್ಲ ನಿಮಗೆಲ್ಲ ಎಷ್ಟು ಬ್ರೈಡಲ್ಗೆ ಚಾರ್ಜ್ ಮಾಡ್ತಾ ಇದ್ದೀನಿ ಅಂತ ನನ್ನ ಫಸ್ಟ್ ಇನ್ಕಮ್ ಬಗ್ಗೆ ನಾನು ನಿಮಗೆ ಹೇಳಿದ್ರು. ಹಂಗೆ ಅಂದ್ಬಿಟ್ಟು ನೀವು ಮೇಕಪ್ ಆರ್ಟಿಸ್ಟ್ ಆಗಿದ ತಕ್ಷಣ ಒಂದಿಷ್ಟು ಅಮೌಂಟ್ ಸಿಕ್ಬಿಡುತ್ತೆ, ಅಮೌಂಟಿಗೋಸ್ಕರ ಈ ಪ್ರೊಫೆಷನ್ಗೆ ಬನ್ನಿ ಬರಬೇಡಿ, ನನಗೆ ತಲೆಯಲ್ಲಿ ಇರಲಿಲ್ಲ ಇಷ್ಟೆಲ್ಲ ಅಮೌಂಟ್ ಸಿಗುತ್ತೆ ಅನ್ನೋದೇ ನನ್ನ ತಲೆಯಲ್ಲಿ ಇರಲಿಲ್ಲ. ನಾನು ಕಲಿಬೇಕು, ನಾನು ಮಾಡಬೇಕು ಅನ್ನೋದು ಮೇಯ್ನು. ನಿಮಗೆ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ಇರಬೇಕು, ಅದ್ರ ಬಗ್ಗೆ ಒಂದು ಪ್ಯಾಷನ್ ಇರಬೇಕು. ಯಾಕೆಂದರೆ ಒಂದೇ ರೀತಿ ಕಲಿಯೋದು, ಅಲ್ಲೇ ಇರೋದು, ಆ ಥರ ಯಾರೋ ಕಲಿತರು, ಯಾರೋ ಮಾಡ್ತಿದ್ದಾರೆ, ನಾನು ಮಾಡಿಬಿಡೋಣ ಅಂತ ಮೇಕಪ್ ಆರ್ಟಿಸ್ಟ್ ಎಲ್ಲ ಇವಾಗ ಎಲ್ಲೆಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತು. ಸೊ ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ಪ್ರೊಫೆಷನ್ಗೆ ಬನ್ನಿ, ಇಲ್ಲಾಂದರೆ ಬರೋಕ್ಕೆ ಹೋಗಬೇಡಿ, ಅದನ್ನು ನಾನೇ ನಿಮಗೆ ಹೇಳ್ತಾ ಇದ್ದೀನಿ. ಇದಾಗಿದ ತಕ್ಷಣ ನನಗೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಯಾವ ಥರ ಮ್ಯಾನೇಜ್ ಮಾಡ್ತಿದ್ದೆ ಅಂತಂದರೆ, ಬೆಳಗ್ಗೆ ಲೈಕ್ ರಿಸೆಪ್ಷನ್ ಇದ್ದರೆ ಫಸ್ಟ್ ಶಿಫ್ಟ್ ತೊಗೊಳ್ಳೋದು, ಮಾರ್ನಿಂಗ್ ಏನಾದರೂ ಇದ್ದರೆ ನಾನು ಸೆಕೆಂಡ್ ಶಿಫ್ಟ್ ತೊಗೊಳ್ಳೋದು, ಈ ಥರ ಶಿಫ್ಟ್ಗಳನ್ನ ಚೇಂಜ್ ಮಾಡಿಕೊಂಡು ನಾನು ಈ ಕಡೆ ಕೆಲಸನೂ ಬಿಡ್ದಲೆ 1 year ನಾನು ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿದ್ದೀನಿ, ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಕೆಲಸ ಬಿಡೋ ಇಂಟ್ರೆಸ್ಟು ದಿಲ್ದೇನಾಗಿ ಮಾಡಿದ್ದೆ ನಮ್ಮ ಪ್ಯಾರೆಂಟ್ಸು. ಯಾಕಂದ್ರೆ ಅವ್ರು ನೀನೇನಾದರೂ ಮಾಡ್ಕೋ ಕೆಲಸ ಬಿಡ, ನೀನೇನಾದರೂ ಮಾಡ್ಕೋ ಕೆಲಸ ಬಿಡ. ಸೊ ಈ ಥರದ್ರಲ್ಲಿದ್ದರು, ಅದಕ್ಕೆ ನಾನು ಕೆಲಸ ಬಿಟ್ಟಿರಲಿಲ್ಲ, ಇಷ್ಟು ಮಾಡಿಕೊಂಡೆ. ಬಟ್ ನಾನು ಶರತ್ತಿಗೆ ಹೇಳಿದ್ದೆ, ನಾನು ಮದುವೆ ಆದಮೇಲೆ ನಾನು ಕೆಲಸ ಬಿಟ್ಬಿಡ್ತೀನಿ, ನಾನು ಮಾಡಲ್ಲ. ಯಾಕಂದರೆ ನಾನು ಇದರಲ್ಲೇ ಮಾಸ್ಟರ್ ಹೇರಲ್ಲಿ ನನಗೆ ಮಾಸ್ಟರ್ ಕ್ಲಾಸ್ ತೊಗೋಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೆ ನಾನು ಕೆಲಸ ಬಿಡ್ತೀನಿ ಅಂದರೆ, ನೆಕ್ಸ್ಟ್ ಅದಾದಮೇಲೆ ಮದುವೆ ಎಲ್ಲ ಆಯಿತು. ಇವನ್ ನನ್ನ ಮದುವೆಗಾಗಿರ್ಬೋದು, ನನ್ನ ಎಂಗೇಜ್ಮೆಂಟಿಗಾಗಿರ್ಬೋದು, ನನ್ನ ಒಂದು ಲೈಫ್ ಸ್ಟೈಲ್ ಒಂದು ಚಿಕ್ಕದಾಗಿ ಚೇಂಜ್ ಆಗೋದಾಗಿರ್ಬೋದು, ಇದೆಲ್ಲ ನನ್ನ ಮೇಕಪ್ ಏನೋ ಮೇಕಪ್ಪಲ್ಲಿ ಬಂದಿರೋವಂಥ ದುಡ್ಡಲ್ಲೇ. ಯಾಕೆಂದರೆ ನಾನು ಅಷ್ಟು ಸ್ಟ್ರಗಲ್ ಮಾಡಿದ್ದೀನಿ, ಅಷ್ಟು ಅರ್ನ್ ಮಾಡಿದ್ದೀನಿ, ನಾನು ಏನು ಇನ್ವೆಸ್ಟ್ ಮಾಡಿದ್ದೀನೋ ಅದ್ರದ್ದು ತೊಗೊಂಡಿನೋ ನಾನು ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಗೊತ್ತು, ನನ್ನ ವೆಡ್ಡಿಂಗು, ನನ್ನ ಎಂಗೇಜ್ಮೆಂಟು, ನನ್ನ ಪ್ರೀ ವೆಡ್ಡಿಂಗ್ ಶೂಟು ಅದೆಲ್ಲ ಆ ಟೈಮಲ್ಲಿ ಎಷ್ಟು ವೈರಲ್ ಆಗಿತ್ತು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಸ್ಫೂರ್ತಿಗೌಡ 53 ಮೇಕೋವರ್ ಸ್ಫೂರ್ತಿಗೌಡ ಪೇಜ್ನ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ನನಗೆ ಗೊತ್ತಾಗುತ್ತೆ ನಾನು ಯಾರು ಅನ್ನೋದು. ಅಂದರೆ ಮಿಲಿಯನ್ ಗಟ್ಟಲೆ ನನಗೆ ವ್ಯೂಸ್ ಆಗಿತ್ತು. ನನಗೆ ನಿಮ್ಮ ಸಲ ಕೆಲಸ ಮಾಡ್ತಿದ್ರು ಅದು ನಿಮ್ಮದೆ ನಾ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಬಂದು ಕೇಳೋರು, ಅದ್ರ 1 year ಅದು ನಿಮ್ಮದೇ ನಾ ಪ್ರೀ ವೆಡ್ಡಿಂಗ್ ಶೂಟು, ಸಕ್ಕದಾಗಿ ಮಾಡಿದ್ರಿ, ನನಗೆ ಮೆಸೇಜ್ಗಳು ಬರ್ತಿದ್ದು. ನಾನು ಅವಾಗಲೇ ತೊಗೊಂಡೋಗ್ಬೋದಾಗಿತ್ತು ಒಂದು ಲೆವೆಲಿಗೆ, ಬಟ್ ನನಗೇನು ಅಂದರೆ ನಂಗೆ ಅಷ್ಟು ಟೈಮ್ ಇರಲಿಲ್ಲ, ನನಗೆ ಈ ಕಡೆ ನಿಮ್ಮ ಕೆಲಸ ಮಾಡಬೇಕಿತ್ತು, ಈ ಕಡೆ ವರ್ಕ್ ಪ್ರೆಷರು, ನಾನು ಏನೇನೋ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಟೆನ್ಷನಿಂದ ನನಗೆ ಯಾವುದೇ ರೀತಿ ವೀಡಿಯೋಸ್ ಮಾಡೋಕ್ಕಾಗಿರ್ಬೋದು ಇದಕ್ಕೆಲ್ಲ ನಂಗೆ ಟೈಮ್ ಇರ್ತಿರ್ಲಿಲ್ಲ. ಆ ಟೈಮಲ್ಲೇ ನಾನು ಒಂದು ಲೆವೆಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಚೂರು ನಾನು ಕಷ್ಟಪಟ್ಟಿದ್ದಿದ್ರೆ ಏನೋ ಒಂದು ಚೂರು ಸಿಕ್ತಿತ್ತೇನೋ ಅನ್ನೋ ಥರ ನನಗೆ ಇವಾಗ ಅದು ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ಓಕೆ, ನಾವು ಟ್ರೈ ಮಾಡೋಣ.
ನೆಕ್ಸ್ಟ್ ಇದಾದ್ಮೇಲೆ ನನಗೆ ಮದುವೆ ಆದ್ಮೇಲೆ ಒಂದು 6 ಮಂತ್ಸ್ ಅಷ್ಟೇ ವರ್ಕ್ ಮಾಡಿದ್ದು. ಅಕ್ಟೋಬರಲ್ಲಿ ನಾನು ರಿಸೈನ್ ಮಾಡಿದ್ದು, ಮತ್ತೆ ನಾನು ಭವ್ಯ ಆಚಾರ್ ಹತ್ರ ಮಾಸ್ಟರ್ ಕ್ಲಾಸ್ಗೆ ಜಾಯ್ನ್ ಆದೆ ಹೇರಿಗೆ. ಅಲ್ಲಿಂದ ತುಂಬಾನೇ ಇನ್ನೊಂಥರ ಲೈಫ್ ಚೇಂಜ್ ಆಯಿತು ನನಗೆ. ಅಲ್ಲಿಂದ ನನಗೆ ಇನ್ನೊಂಥರ, ಫಸ್ಟ್ ಆಫ್ ಆಲ್ ಒಂಥರ ಇದೆ, ಸೆಕೆಂಡ್ ಆಫ್ ಆಲ್ ಈ ಥರ ಅನ್ನೋ ಥರ. ಅಲ್ಲಿಂದ ನಾನು ಇನ್ನೂ ಅಪ್ಡೇಟ್ ಆಗೋಕ್ಕೆ ಸ್ಟಾರ್ಟ್ ಅಪ್ಡೇಟ್ ಮಾಡಿಕೊಂಡೆ ನನಗೆ ನಾನೇ. ಅಲ್ಲಿಂದ ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಇಷ್ಟು ದಿನ ಯಾವ ಥರ ಇತ್ತು ಅಂತಂದರೆ, ನಾನು ಇಂಡಿವಿಜುವಲಾಗಿ ಕಲ್ತಿರೋದ್ರಿಂದ ಯಾವ ಮೇಕಪ್ ಆರ್ಟಿಸ್ಟ್ನೂ ಪರಿಚಯ ಆಗಿರಲಿಲ್ಲ. ಅಂದರೆ ನನಗೆ ಓನ್ ಆರ್ಡರ್ ಸಿಕ್ಕಿದ್ರೆ ನಾನು ಅದ್ರ ಪಡೆಗೆ ಅಲ್ಲಿ ವರ್ಕ್ ಮಾಡೋದು ಆ ಥರ ಹೋಗ್ತಿದ್ದೆ. ನನಗೆ ಮೇಕಪ್ ಆರ್ಟಿಸ್ಟ್ ಜನಗಳನ್ನ ಪರಿಚಯ ಆಗಿದ್ದೆ ಭವ್ಯಾಚಾರ್ ಸ್ಟುಡಿಯೋದಲ್ಲಿ. ಅಲ್ಲಿ ಒಂದಿಷ್ಟು ಜನ ಪರಿಚಯ ಆದರು, ಅಲ್ಲಿ ಕಾಂಟ್ಯಾಕ್ಟ್ಸ್ ಬೆಳೀತಾ ಹೋಗ್ತು. ಸೊ ಅಲ್ಲಿಂದ ಇನ್ನೂ ತುಂಬಾ ಚೆನ್ನಾಗಿತ್ತು ಲೈಫು. ಅಂದರೆ ಏನಂತ ಹೇಳ್ತಿದ್ದೀನಿ ಅಂತಂದರೆ, ಮೇಕಪ್ ಆರ್ಟಿಸ್ಟ್ ಅಂದ ತಕ್ಷಣ ನೀವು ಬರೀ ಮೇಕಪ್ ಆರ್ಟಿಸ್ಟ್ ಮಾತ್ರ ಆಗ್ಬೋದು ಅನ್ನೋದು, ಅಂದರೆ ಮೇಕಪ್ ಆರ್ಟಿಸ್ಟ್ ಅಂದ ತಕ್ಷಣ ಬರೀ ಮೇಕಪ್ ಮಾಡೋದು ಆ ಥರ ನಿಮಗೆ ಇದೆ ಒಬ್ರೊಬ್ಬರಿಗೆ ತಲೆಯಲ್ಲಿ. ಬಟ್ ಈಗ 1.5 ಇಯರಿಂದ ಇನ್ನೊಂದು ಥರ ಚೇಂಜ್ ಆಗಿದೆ. ಏನು ಅಂದರೆ, ನೀವು ಮೇಕಪ್ ಆರ್ಟಿಸ್ಟೇ ಆಗಬೇಕು ಅಂತಿಲ್ಲ, ಹೇರ್ ಆರ್ಟಿಸ್ಟ್ ಆಗ್ಬೋದು, ಸ್ಯಾರಿ ಡ್ರಾಪಿಂಗ್ ಮಾಡಿಕೊಡ್ಬೋದು, ಇಲ್ಲ ಫ್ಲೋರಲ್ ಆರ್ಟಿಗೆ ಹೋಗ್ಬೋದು, ಮೆಹೆಂದಿ ನೈಲ್ ಆರ್ಟ್ ಇಷ್ಟೆಲ್ಲ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ನಾನು ನೀವು ಇಂಡಿವಿಜುವಲ್ ಆಗಿ ಪ್ರೊಫೆಷ್ನಲ್ ಆಗಿ ತಗೋಬೋದು, ಬರೀ ಮೇಕಪ್ಪೇ ಅಂತ ಏನಿಲ್ಲ. ನನಗೆ ಹೆಂಗಾಗ್ತಿತ್ತು ಅಂತಂದರೆ, ಮೇಕಪ್ಪು ಸಿಗ್ತಿದೆ, ಹೇರು ಸಿಗ್ತಿದೆ, ನಾನು ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ನಾನು ಅಲ್ಲೋಗ್ಬಿಟ್ಟು ನಾನು ಹೇರ್ ಮಾಡಲ್ಲ ಮೇಕಪ್ ಮಾಡಲ್ಲ ಆ ಥರ ಇಲ್ಲ, ಒಂದು ಕಡೆಗೆ ಬರೀ ಹೇರ್ಗೆ ಹೋಗ್ತಿದ್ದೆ, ಒಂದು ಕಡೆಗೆ ಬರೀ ಮೇಕಪ್ ಹೋಗ್ತಿದ್ದೆ. ಈ ಥರ ಮಾಡಿಕೊಂಡೆ ನಾನು ಎಲ್ಲ ಆಲ್ರೌಂಡರ್ ಥರ ಆಗಿರೋದು. ಆ್ಯಂಡ್ ಸ್ಯಾರಿಲೂ ಕೂಡ ಸ್ಯಾರಿ ಕ್ಲಾಸ್ ವರ್ಕ್ ಶಾಪ್ ತೊಗೊಂಡೆ ಒಂದು 2-3 ಕಡೆ. ಅಂದರೆ ಅಪ್ಡೇಟ್ ಆಗ್ತಾ ಇದ್ವಿ, ಯಾಕಂದರೆ ಒಂದೇ ಥರ ಕಲ್ತು ಅದೇ ಥರ ಮಾಡ್ತೀವಿ ಅಂದರೆ ವೇಸ್ಟು. ಸೊ ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಆಗಬೇಕು, ಇಲ್ಲ ಹೇರ್ ಆರ್ಟಿಸ್ಟ್ ಆಗಬೇಕು, ಏನಾದ್ರೂ ಒಂದು ಬಗ್ಗೆ ನಮಗೆ ಬೇಕು, ಒಂದು ಪ್ಲ್ಯಾನ್ ಹೇಳಿ ಅಂದರೆ, ನಮ್ಮ ಜರ್ನಿ ಅಂತಲ್ಲ, ನಮ್ಮದು ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ತಿರೋದು. ನನ್ನ ತಲೆ ಒಂದಿಷ್ಟು ಐಡಿಯಾಸ್ ಇದೆ, ಹಿಂಗೆ ಮಾಡಿದ್ರೆ ನಿಮ್ಗೆ ವರ್ಕ್ ಆಗುತ್ತೆ ಅನ್ನೋದು. ನಿಮಗೆ ಏನಾದರೂ ಮಾಡಬೇಕು, ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅನ್ನೋದು ಒಂದು ತಲೆಯಲ್ಲಿ ಏನಾದ್ರು ಇದ್ದರೆ, ನಮ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಇದ್ರ ಬಗ್ಗೆ ನೀವು ಹೇಳಿ ಅಂತ ಏನಾದರೂ ಇದ್ದರೆ, ಪರ್ಸ್ನಲಾಗಿ ಮೆಸೇಜ್ ಹಾಕಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ಸ್ಕೂತಿಗೌಡ 53 ಆ ಅಕೌಂಟು ನನ್ನ ಪರ್ಸ್ನಲ್ ಅಕೌಂಟು. ಸೊ ಅದರಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಆ್ಯಂಡ್ ಒಂದು ಸ್ವಲ್ಪ ಟೀ ತೊಗೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಒಂದು ಟೀ ಕುಟ್ಕೊಂಡು ಇನ್ನು ಮಿಕ್ಕಿದ್ನ ಕಂಟಿನ್ಯೂ ಮಾಡೋಣ, ಬನ್ನಿ. ಸೊ ಹಂಗೆ ಇವಾಗ ನೋಡ್ಕೊಂಡು ಬಂದ್ರಿ, ಇವಾಗ ಇದಿಷ್ಟು ಹೇಳಿದ್ದೀನಿ. ಇವಾಗ ಅಟ್ ಪ್ರೆಸೆಂಟ್ ಯಾವ ಥರ ಇದೆ ಅಂದರೆ ಸಿಚುಯೇಷನ್ಸು, ನನಗೆ ಕ್ಲಾಸಸ್ ಅಂದರೆ ಅಕಾಡೆಮಿಯಿಂದ ಲೈಕ್ ನನಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಹೇರ್ ಕ್ಲಾಸ್ ಮಾಡ್ಕೊಡ್ತೀರಾ, ಸ್ಯಾರಿ ಡ್ರಾಪಿಂಗ್ ಕ್ಲಾಸ್ ಮಾಡ್ಕೊಡ್ತೀರಾ ಅಂತ. ಸೊ ಆವಾಗ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ನನ್ನ ವರ್ಕು ನೋಡಿ ಕೆಲವರು ಕೇಳ್ತಿದ್ದಾರಲ್ಲ ಅಂತ ಹೇಳಿ, ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಕೆಲವು ಅಕಾಡೆಮಿಸ್ಗೆ ಹೋಗಿ ನಾನು ಇವಾಗ ಟೀಚಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಒಂದು 2-3 ಬ್ಯಾಚ್ ಕೂಡ, ಒಂದು ಬ್ಯಾಚ್ ನಾನು ಮುಗಿಸ್ಕೊಟ್ಟಿದ್ದೀನಿ, ಇವಾಗ ಒಂದು ರನ್ನಿಂಗಲ್ಲಿದೆ. ಇದ್ರ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ನಿಮ್ಗೆ ಅದ್ರ ಬಗ್ಗೆನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್ ನೀವು ಮೆಸೇಜ್ ಮಾಡಿ ನನಗೆ. ಹಂಗೆಯೇ ನಾವು ಮೇಕಪ್ ಕಲ್ತ ತಕ್ಷಣ ಬರೀ ಮೇಕಪ್ಪಲ್ಲೇ ಇರ್ತೀವಿ ಅಂತ ಏನಿಲ್ಲ, ನಾವು ಹೇರ್ ಆರ್ಟಿಸ್ಟರು ಆಗ್ಬೋದು, ಇಲ್ಲ ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಕೂಡ, ವರ್ಕ್ಶಾಪ್ಸ್ ಕೂಡ ಮಾಡ್ಬೋದು. ಈ ಥರ ನಮ್ಮ ಒಂದು ಲೆವೆಲ್ ಚೇಂಜ್ ಆಗ್ತಿರುತ್ತೆ ಅಂದರೆ ಹಾರ್ಡ್ ವರ್ಕು ಮೇನು. ಮೇಕಪ್ ಆರ್ಟಿಸ್ಟ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನಿರುತ್ತೆ, ಓಕೆ ಚೆನ್ನಾಗಿ ರೆಡಿಯಾಗಿ ಬರ್ತಾರೆ, ಮೇಕಪ್ ಮಾಡ್ತಾರೆ, ಓಡೋಗ್ಬಿಡ್ತಾರೆ, ಇದೇ ನಿಮ್ಮ ತಲೆಯಲ್ಲಿ ಇರೋದು ಅನ್ನೋದು ನನಗೆ ಗೊತ್ತು, ಕೆಲವು ಆಡಿಯನ್ಸ್ಗಳಿಗೂ, ಎಲ್ಲರಿಗೂ ಅಲ್ಲ, ಕೆಲವು ಆಡಿಯನ್ಸ್ಗಳಿಗೆ. ಬಟ್ ಸೀರಿಯಸ್ಲಿ ಎಲ್ಲ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂದರೆ ನಮ್ಮ ಲೈಫು. ನಾನು ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಆರ್ಡರ್ಸ್ 3 ಗಂಟೆ 4 ಗಂಟೆ ರಾತ್ರಿಯಲ್ಲೆಲ್ಲ ನಾನು ಎದ್ದೋಗಿದ್ದೀನಿ. ನನ್ನ ಪೇರೆಂಟ್ಸಿಗೂ ಕೂಡ ಯಾವತ್ತೂ ಡಿಸ್ಕಸ್ ಮಾಡಿಲ್ಲ ನಾನು ಇಷ್ಟೊತ್ತಿಗೆಲ್ಲ ಎದ್ದೋಗ್ತೀನಿ ಏನು ಅಂತ. ಮತ್ತು ನಮಗೆ ಊಟ ತಿಂಡಿ ಕರೆಕ್ಟಾಗಿರಲ್ಲ, ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದಾಗ ನಮಗೆ ನಿದ್ದೆ ಕರೆಕ್ಟಾಗಿರಲ್ಲ. ಸೊ ಈ ಥರದ್ದು ಒಂದೆಲ್ಲ ಇರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ. ಅಂದರೆ ಇದೆಲ್ಲ ಅವರವರ ಪ್ರೊಫೆಷನಲ್ ಅವರವ್ರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಬಟ್ ನಾನು ಹೇಳ್ತಾ ಇರೋದು ಇದನ್ನೆಲ್ಲ ನೀವು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಮೇಕಪ್ ಆರ್ಟಿಸ್ಟ್ ಆಗ್ತೀನಿ ಅಂತಂದರೆ ಮೇನ್ ಏನು ಅಂತಂದರೆ ನಮ್ಮ ಫ್ಯಾಮಿಲಿ ಸಪೋರ್ಟು. ಫ್ಯಾಮಿಲಿ ಸಪೋರ್ಟ್ ಅಂತ ಅಂದರೆ ಇವಾಗ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ಸಪೋರ್ಟ್ ಇರುತ್ತೆ, ಅವರ ಸಪೋರ್ಟು ಮೇನ್ ಬೇಕಾಗಿರುತ್ತೆ ನನಗೆ. ನಮ್ಮ ಶರತ್ ಅಷ್ಟು ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ನಾನು ಥ್ಯಾಂಕ್ಸ್ ಈ ವಿಡಿಯೋ ಮೂಲಕನೇ ಹೇಳ್ತೀನಿ, ಥ್ಯಾಂಕ್ಸ್ ಶರತ್. ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವನಿಗೆ, ಕಾಂಪ್ಲಿಮೆಂಟ್ ಕೊಡ್ತಾನೆ ಇರ್ತೀನಿ, ಲೈಕ್ ನಿನ್ನಿಂದಲೇ ನಾನು ಮಾಡೋಕ್ಕಾಗಿದ್ದು, ನೀನಿಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ಹಿಂಗೆ ಮಾಡ್ತಿರೋದು ನಾನು ಅಂತ. ಅವರು ಅಷ್ಟೇ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಓಕೆ ನೀನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ ಅಂತಂದರೆ, ಈಗ ಒಂದು ಪ್ರಾಡಕ್ಟ್ಸ್ ತೊಗೊಳೋದಾಗಿರ್ಬೋದು, ನಾವು ಅಲ್ಲೇ ಇಲ್ಲ, ತಿಂಗಳ ನಮ್ಮದು ಪ್ರಾಡಕ್ಟ್ಸ್ಗೆ ಏನಿಲ್ಲ, ಒಂದು 20,000 ಆಗ್ತಾ ಇರುತ್ತೆ, ಅದಕ್ಕೆಲ್ಲ ತಗೊಳ್ಳೋದಾಗಿರ್ಬೋದು, ಎಲ್ಲದೂ ಅವ್ರದ್ದೇ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ.
ಅವರು ಅದನ್ನ ಸಪೋರ್ಟ್ ಮಾಡ್ತಾರೆ, ಓಕೆ ನೀನು ಅದು ಮಾಡು, ಇದು ಮಾಡು, ಓಕೆ ಇದು ಮಾಡು, ಅದು ಮಾಡು ಅಂತ. ಆ್ಯಂಡ್ ನನಗೆ ತುಂಬ ಜನ ಕೇಳ್ತಾ ಇದ್ರು ಈ ಕ್ಲಾಸ್ ತೊಗೊತೀರಾ, ಆ ಕ್ಲಾಸ್ ತೊಗೊತೀರಾ ಅಂತ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಮನೇಲೆಲ್ಲ ತೊಗೊಳೋಕ್ಕಾಗಲ್ಲ ಅಂತೇಳಿ ಕೆಲವು ಅಕಾಡೆಮಿಸ್ಗೆ ರೆಫರ್ ಮಾಡ್ತಾಯಿದ್ದೀನಿ. ಸೊ ನಾನು ಅಲ್ಲೇ ಹೋಗಿನೇ ಹೇಳ್ಕೊಡ್ತೀನಿ, ನಿಮಗೂ ಅಷ್ಟೇ ಏನಾದ್ರು ಇಂಟ್ರೆಸ್ಟ್ ಇದೆ ನೀವು ಕೂಡ ಜಾಯ್ನ್ ಆಗ್ಬೋದು. ಸೊ ಇದಿಷ್ಟೇ ನನ್ನ ಲೈಫ್ ಜರ್ನಿ ನೋಡಿದ್ರಲ್ಲ, ಅಂದರೆ ಫಸ್ಟಿಂದ ನೋಡ್ಕೊಂಡು ಬನ್ನಿ. ಅಂದರೆ ನಾನು ಕೆಲಸನೂ ಮಾಡಿಕೊಂಡು ಎರಡೂ ಬ್ಯಾಲೆನ್ಸ್ ಮಾಡಿದೆ, ಜೊತೆಗೆ ಮೇಕಪ್ ಆರ್ಟಿಸ್ಟ್ ಆದೆ, ಒಂದಿಷ್ಟು ಅವನ್ ಮಾಡಿಕೊಂಡೆ, ಸಲ ಎಲ್ಲ ತೀರಿಸ್ಕೊಂಡೆ, ಜೊತೆಗೆ ಮತ್ತೆ ಹೇರಿಗೆ ಅಪ್ಗ್ರೇಡ್ ಆದೆ. ಅಲ್ಲೂ ಒಂದಿಷ್ಟು ಜನ ನನಗೆ ಒಂದಿಷ್ಟು ದುಡ್ಡು ಮಾಡ್ಕೊಂಡ್ವಿ, ಒಂದಿಷ್ಟು ಸಲ ತೀರಿಸ್ಕೊಂಡ್ವಿ. ನನ್ನ ಒಂದು ಏನಾಗಿರ್ಬೋದು, ಹೇರ್ ಕಿಟ್ ಆಗಿರ್ಬೋದು, ಮೇಕಪ್ ಕಿಟ್ ಆಗಿರ್ಬೋದು, ಅಪ್ಗ್ರೇಡ್ ಆಗ್ತಾ ಹೋದ್ವಿ. ಸೊ ಇದೆಲ್ಲ ಆದಮೇಲೆ ನನಗೆ ಬಂದಿದ್ದು ಕ್ಲಾಸಸ್ ಬಗ್ಗೆ ಎಂಕ್ವೈರಿಸು, ಕ್ಲಾಸಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದೇ ಥರ ನನಗೆ ಹೋಗ್ತಾ ಇದ್ದೀನಿ. ಬಟ್ ಒಳ್ಳೆ ಇನ್ಕಮ್ ಇದೆ, ಮತ್ತು ಮೇಕಪ್ ಆರ್ಟಿಸ್ಟ್ ಆದರೆ ಒಳ್ಳೆ ಇನ್ಕಮ್ ಇದೆ. ಅವ್ರವ್ರ ಮೇಕಪ್ ಆರ್ಟಿಸ್ಟ್ಗಳಿಗೆ ಗೊತ್ತಿರುತ್ತೆ, ಯಾರು ಎಲ್ಲೂ ರಿವೀಲ್ ಮಾಡಲ್ಲ ಅವ್ರವ್ರ ಅಮೌಂಟ್ ಎಷ್ಟು ತಿಂಗಳ ತಿಂಗಳ ಇನ್ಕಮ್ ಮಾಡ್ತಿರ್ತಾರೆ ಅಂತ. ಇದ್ರ ಬಗ್ಗೆ ನಾನು ಒಂದಿಷ್ಟು ದಿನ ಹೋಗಲಿ, ಒಂದಿಷ್ಟು ದಿನ ಕಳೀಲಿ, ಆಮೇಲೆ ನಾನು ಇನ್ಕಮ್ ಬಗ್ಗೆ ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಾಕ್ತೀನಿ. ಮತ್ತು ನಾಳೆ ನನ್ನ ನೆಕ್ಸ್ಟ್ ವಿಡಿಯೋ, ನಾಳೆ ಅಲ್ಲ ಸಾರಿ, ನೆಕ್ಸ್ಟ್ ವಿಡಿಯೋ ಯಾವ ಥರ ಇರುತ್ತೆ ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲದಲೇ ಕೆಲವು ಸ್ವಲ್ಪ ಗೈಡ್ ಚೆನ್ನಾಗಿಲ್ದಲೇ ಏನೇನೋ ತೊಗೊಂಡ್ಬಿಟ್ಟಿದ್ದೀನಿ. ಅದನ್ನು ನಾನು ನಿಮಗೆ ಯಾವುದು ತೊಗೋಬೇಕು, ಯಾವುದು ತೊಗೋಬಾರ್ದು, ಕಿಟ್ಟಲ್ಲಿ ಆಗಿರ್ಬೋದು, ಅಂದರೆ ಹೇರ್ ಕಿಟ್ಟು, ಮೇಕಪ್ ಕಿಟ್ಟು ಯಾವ ಥರ ತೊಗೊಂಡ್ರೆ ಬೆಸ್ಟ್ ಇರುತ್ತೆ ನಿಮಗೆ ಅವರತ್ತೆ ಅಂತ ಹೇಳಿ ನಾನು ವಿಡಿಯೋ ಮಾಡಾಕ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಅದಾಗಿರುತ್ತೆ. ಇದೇ ಥರ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅನ್ನೋದು, ಇಷ್ಟ ಆಗಿರೋದಕ್ಕಿಂತ ಯೂಸ್ಫುಲ್ ಆಗಿದೆ ಅನ್ನೋದು ನನಗೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟೊಂದು ಜನಕ್ಕೆ, ಹುಡುಗಿರಿಗೆ ಆಗಿರ್ಬೋದು, ಹುಡುಗರಿಗಾಗಿರ್ಬೋದು, ಯಾರಾದರೂ ಮೇಕಪ್ ಆರ್ಟಿಸ್ಟ್ ಆಗ್ಬೋದಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಈ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ, ಇನ್ನೂ ಈ ವಿಡಿಯೋ ಕೇಳಿಸ್ಕೊಂಡು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ, ಸೊ ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋ ಅದನ್ನೇ ಕಿಟ್ ಬಗ್ಗೆ, ನನ್ನ ಮೇಕಪ್ ಕಿಟ್ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಲವ್ ಯು ಆಲ್ ಗೈಸ್.